ಹಾಯ್ ಎಲ್ರಿಗೂ ನಮಸ್ಕಾರ, ನಮ್ಮ ಡಾಕ್ಟರ್ ಕೃಷಿಕ ಯೂಟ್ಯೂಬ್ ಚಾನಲ್ಗೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ಹೇಳ್ತಾ ಇದ್ದೀನಿ ಅಂತ, ಬೋರಿಂದ ನಿಮಗೆ ಡೆಡ್ಲೈನ್ ತೊಗೊಳೋದು ಯಾವ ರೀತಿ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀವಿ. ಸೊ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಂದುವರಿಸ್ತಾ ಇದ್ದೀವಿ. ಸೊ ನಿಮಗೆ ಅದ್ರ ಬಗ್ಗೆ ವಿವರವಾಗಿ ನಿಮಗೆ ಚಂದನ್ ಅವರು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಸೊ ಬನ್ನಿ ಅವ್ರ ಕೈಲೇ ಕೇಳೋಣ ಯಾವ ರೀತಿ ಅಂತ. ನಮಸ್ಕಾರ ಗೆಳೆಯರೇ, ತುಂಬ ಚೆನ್ನಾಗಿ ಕೇಳಿದ್ರಿ ಬೋರ್ವೆಲಿಂದ ಡೆಡ್ಲೈನ್ ಯಾವ ಥರ ಮಾಡೋದು ಅಂತ. ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ತಿಳಿಸ್ಕೊಡ್ತಾ ಇದ್ದೀವಿ. ನೋಡಿ, ಇದು ಬೋರ್ವೆಲ್ ಬಂದು 200 ಅಡಿ ಆಳ ಇದೆ, ಒಂದು 2.5 ಇಂಚ್ ನೀರಿದೆ ಇದಕ್ಕೆ. ಸೊ ಒಟ್ಟು 4-5 ಅಂತ ಒಳಗಡೆ ಇಳಿಸಿದ್ದಾರೆ. ಮೋಟ್ರ್ ಬಂದು 5 HP ಮೋಟ್ರ್ ಇದೆ, 5 HP ಮೋಟ್ರು. ಸೊ ನಿಮಗೆ ಡೆಡ್ಲೈನ್ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಮೋಟ್ರದು ಪೈಪ್ ನೋಡಿ, ಮೈನ್ ಪೈಪ್ ಇದು ನಿಮ್ಗೆ ಕಾಣ್ತಾ ಇದೆ. ಸ್ಟೀಲ್ ಪೈಪ್ನ ಫುಲ್ಲು ಒಳಗಡೆ ಇಳಿದಿರೋದು, ರಬ್ಬರ್ ಪೈಪ್ ಅಲ್ಲ, ಕಬ್ಬಿಣದ್ದು. ಈ ಪೈಪಿಗೆ ಈ ಥರ ಒಂದು ಎಲ್ಬೋ ತೊಗೊಂಡು ನೋಡಿ, ಎಲ್ಬೋ ತೊಗೊಂಡು ಕಾಲರ್ ಇದೆ ಇಲ್ಲಿ ಕಾಣ್ತಾ ಇದೆಯಾ, ಕಾಲರು ಎಲ್ಲ 2.5 ಇಂಚಿಂದ ಸೆಟ್ ಇದು. ಕಾಲರ್ ತೊಗೊಂಡು ಇದು ಬಂದು ನಿಮಗೆ ನಾನ್ ರಿಟರ್ನ್ ವಾಲ್. ನಾನ್ ರಿಟರ್ನ್ ವಾಲ್ದು ಏನು ಉಪಯೋಗ ಅಂತಂದರೆ ನೋಡಿ, ನೀವೀಗ ಮೋಟ್ರ್ ಆನ್ ಮಾಡ್ತೀರಾ, ಇದ್ರ ಒಳಗಡೆ ಒಂದು ರಬ್ಬರ್ ಥರ ಇರುತ್ತೆ. ಮೋಟ್ರ್ ಆನ್ ಆದಾಗ ಸೊ ನೀರು ಈ ಕಡೆಯಿಂದ ಬಂದಿದ್ದು ಈ ಬಂದು ಹಿಂಗೆ ಬಂದು ಸೀದಾ ಪೈಪಲ್ಲಿ ಹೋಗುತ್ತೆ. ಅದೇ ನಿಮಗೆ ಮೋಟ್ರ್ ಆಫ್ ಆದಾಗ ಪೈಪಲ್ಲಿ ಏನು ಸ್ಟಾಕ್ ಇರುತ್ತಲ್ಲ ನೀರು, ಅದು ನಿಮಗೆ ಮೋಟ್ರ್ ಒಳಗಡೆ ಹೋಗಬಾರ್ದು. ಮೋಟ್ರ್ ಒಳಗಡೆ ನೀರು ಏನಾರು ಹೋದರೆ ಮೋಟ್ರ್ ರಿವರ್ಸ್ ತಿರುಗುತ್ತೆ ಕೆಳಗಡೆ. ಸೊ ಆಗ ಮೋಟರ್ ಹೋಗೋ ಚಾನ್ಸಸ್ ತುಂಬ ಇರುತ್ತೆ. ಹಾಗಾಗಿ ಬೋರ್ವೆಲ್ ಮಾಡಿದವರು ಎಲ್ಲರೂ ಕೂಡ ನಾನ್ ರಿಟರ್ನ್ ವಾಲ್ ಹಾಕಲೇಬೇಕು. ಹಾಕಿಲ್ಲ ಅಂತಂದರೆ ಮೋಟ್ರಿಗೆ ಎಫೆಕ್ಟ್ ಆಗುತ್ತೆ ಕೆಳಗಡೆ. ಪೈಪಲ್ಲಿ ಏನು ನೀರು ಹೋಗಿರುತ್ತೆ ಕರೆಂಟ್, ಆ ನೀರು ಕರೆಂಟ್ ಹೋದ ತಕ್ಷಣ ವಾಪಸ್ ಹೋಗುತ್ತೆ, ವಾಪಸ್ ಹೋಗಬಾರ್ದಾಗೆ. ಸೊ ಅದಕ್ಕೆ ಈ ಥರ ನಾನ್ ರಿಟರ್ನ್ ವಾಲ್ ಹಾಕೊಂಡಾಗ ಸೊ ಮೋಟ್ರ್ ಆಫ್ ಆದಾಗ ಏನಾಗುತ್ತೆ, ಮೋಟ್ರು ಪ್ರೆಷರಲ್ಲಿ ಗಾಳಿ ಎಳ್ಕೊಳುತ್ತೆ ವಾಪಸ್ಸು. ಸೊ ಗಾಳಿ ಎಳ್ಕೊಂಡಾಗ ಇಲ್ಲಿ ಏನು ರಬ್ಬರ್ದು ಇರುತ್ತಲ್ಲ ಅದು ಕ್ಲೋಸ್ ಆಗುತ್ತೆ ಟಪ್ ಅಂತ. ಕ್ಲೋಸ್ ಆದಾಗ ನೀರು ಬಂದು ಎಲ್ಲ ನೀರು ಬಂದು ಸ್ಟಾಕ್ ಆಗುತ್ತಿಲ್ಲ. ಸೊ ಯಾವ್ಯಾವ ನೀರು ಎಲ್ಲೆಲ್ಲಿರುತ್ತೆ ಅಲ್ಲಲ್ಲೇ ಇರುತ್ತೆ. ಸೊ ನೀರು ಫುಲ್ಲು ಬೋರ್ವೆಲ್ ಒಳಗಡೆ ಬರಲ್ಲ. ಇದರಿಂದ ಇನ್ನೊಂದು ಏನು ಉಪಯೋಗ ಅಂತಂದರೆ, ನಿಮಗೆ ಮತ್ತೆ ಕರೆಂಟ್ ಬಂದಾಗ ಪೈಪ್ ಫುಲ್ಲು ತುಂಬಬೇಕು ಅಂತ ಏನಿಲ್ಲ. ಸೊ ಏನು ನೀರು ಸ್ಟಾಕ್ ಆಗಿರುತ್ತೆ ಅದೇ ನೀರಿಗೆ ಕಂಟಿನ್ಯೂ ಆಗುತ್ತೆ. ಸೊ ನಿಮ್ಮ ಇದು ಏನು ಅಂತಂದರೆ, ಈ ಡೆಡ್ಲೈನ್ ಬಂದು ನಿಮ್ಗೆ ಹೆಚ್ಚು ಕಡಿಮೆ ಅಂತಂದರೂ ಒಂದು 500-600 ಮೀಟ್ರ್ ದೂರದಲ್ಲಿ ಡೆಡ್ಲೈನ್ ಇದೆ, ಅಂದರೆ ಮುಂದಕ್ಕೆ ತೋಟಕ್ಕೆ ತೊಗೊಂಡು ಹೋಗಿರೋದು. ಸೊ ಅಲ್ಲಿಂದ ನಿಮಗೆ ಫುಲ್ಲು ಡೌನ್ ಇದೆ ಇದು. ಸೊ ಅಲ್ಲಿಂದ ಸೀದಾ ಬಂದರೆ ಇಲ್ಲಿ ಬೋರ್ಡ್ ಒಳಗೆ ಹೋಗಬಾರ್ದು ನೀರು, ಆಯಿತಾ. ಸೊ ಅದಕ್ಕೆ ಇಲ್ಲಿ ನಾನ್ ರಿಟರ್ನ್ ವಾಲ್ ಹಾಕಿರೋದ್ರಿಂದ ನಿಮಗೆ ಏನು ನೀರು ನಿಂತಿರುತ್ತೆ. ಸೊ ಈಗ ನಾನ್ ರಿಟರ್ನ್ ವಾಲ್ ಹಾಕಿಲ್ಲ ಅಂತಂದರೆ ಸೊ ನೀರು ಬಂದಿದ್ದ ನೀರೆಲ್ಲ ವಾಪಸ್ ಬೋರ್ವೆಲ್ ಒಳಗೆ ಹೋಗುತ್ತೆ. ಮತ್ತೆ ಕರೆಂಟ್ ಬಂದು ಮತ್ತೆ ನಿಮಗೆ ಮೋಟರ್ ಆನ್ ಆಗಿ ಮತ್ತೆ ನಿಮಗೆ ಅಲ್ಲಿ ಏನಾದರೂ ಮೈಕ್ರೋ ಅಥವಾ ಜೆಟ್ ಏನಾದರೂ ಹೊಡಿಬೇಕು ಅಂತಂದರೆ ಮಿನಿಮಮ್ ಅಂತಂದರೆ 10 ಮಿನಿಟ್ಸ್ ಬೇಕಾಗುತ್ತೆ. ಮತ್ತೆ ತಿರ್ಗಾ 10 ನಿಮಿಷದಲ್ಲಿ ಕರೆಂಟ್ ಹೋಯಿತು ಅಂತಂದರೆ ಸೊ ನಿಮಗೆ ಅಷ್ಟೊತ್ತು ಆನ್ ಮಾಡಿದ್ದು ಫುಲ್ ವೇಸ್ಟ್ ಆಗುತ್ತೆ. ಸೊ ಅದೇ ಕಾರಣಕ್ಕೆ ನಾನ್ ರಿಟರ್ನ್ ವಾಲ್ ಹಾಕೊಳ್ಳಿ. ಸೊ ಕರೆಂಟ್ ಆನ್ ಆದ ತಕ್ಷಣ ಅಲ್ಲಿ ಏನು ನೀರು ಇರುತ್ತೆ ಇಲ್ಲಿಂದ ಪ್ರೆಷರ್ ಕೊಡುತ್ತೆ, ಆಗ ನೀರು ಅದೇ ನೀರು ಕಂಟಿನ್ಯೂ ಆಗಿ ಅಲ್ಲಿ ಜೆಟ್ ರನ್ ಆಗುತ್ತೆ. ಸೊ ವಿತಿನ್ ಕರೆಂಟ್ ಆನ್ ಆಗಿ ಒಂದು 20-25 ಸೆಕೆಂಡ್ ಒಳಗಡೆ ಜೆಟ್ಟು ಪ್ರೆಷರ್ ತೊಗೊಂಡು ಹೊಡೆಯೋಕೆ ಸ್ಟಾರ್ಟ್ ಮಾಡುತ್ತೆ. ಏನಕ್ಕೆ ಅಂದರೆ ಆಲ್ರೆಡಿ ಪೈಪಲ್ಲಿ ನೀರು ಸ್ಟಾಕ್ ಆಗಿರುತ್ತೆ. ಹಾಗಾಗಿ ಎಲ್ಲರೂ ಕೂಡ ಯಾರ್ಯಾರು ಬೋರ್ವೆಲ್ ಇಟ್ಕೊಂಡಿದ್ರೆ ಒಂದು ಗಮನದಲ್ಲಿ ಇಟ್ಕೊಳ್ಳಿ. ಸೊ ನಾನ್ ರಿಟರ್ನ್ ವಾಲ್ ಕಂಪಲ್ಸರಿ ಇರುತ್ತೆ. ಸೊ ನಿಮಗೆ ಮೋಟ್ರಿಗೆ ಎಫೆಕ್ಟ್ ಆಗಲ್ಲ, ಜೊತೆಗೆ ನಿಮ್ಮ ಸಮಯ ಕೂಡ ಉಳಿತಾಯ ಆಗುತ್ತೆ. ಸೊ ನಿಮಗೆ ನೀರು ಕೂಡ ವಾಪಸ್ ಹೋಗಿ ವೇಸ್ಟ್ ಆಗೋದಿಲ್ಲ, ಕರೆಂಟ್ ಚಾರ್ಜ್ ಕೂಡ ಕಡಿಮೆ ಬರುತ್ತೆ ನಿಮಗೆ, ಆಯಿತಾ. ಇದು ನಾನ್ ರಿಟರ್ನ್ ವಾಲ್ದು ಒಂದು ಕೆಲಸ. ಅದರ ಮುಂದಕ್ಕೆ ಒಂದು ಎಲ್ಬೋ ತೊಗೊಂಡಿದ್ದೀವಿ ನೋಡಿ, ಕಾಣ್ತಾ ಇದೆಯಾ, ಒಂದು ಎಲ್ಬೋ. ಎಲ್ಬೋಯಿಂದ ಸೀದಾ ಒಂದು ಪೈಪ್ ಬಂದು ಒಂದು ಟೀ ತೊಗೊಂಡಿದ್ದೀವಿ. ಟೀ ಏನಕ್ಕೆ ಅಂತಂದರೆ, ಈ ಒಂದೇ ಬೋರ್ವಲಲ್ಲಿ ಒಟ್ಟು 3 ತೋಟಗಳಿಗೆ ಕನೆಕ್ಷನ್ ಇದೆ, ಅಂದರೆ 3 ತೋಟ ಸಪ್ರೇಟ್ ಕಡೆಗಿದೆ ನೋಡಿ. ಒಂದು ಬಂದು ಕೆಳಗಡೆ ಹೋಗಿದೆ, ಕೆಳಗಡೆ ಹೋಗಿ ಹಿಂಗೆ ಮೇಲೆ ಹೋಗಿದೆ ಸೀದಾ. ಇದು ಒಂದು ತೋಟಕ್ಕಾಯಿತು, ಇದು ಬಂದು ಹಿಂಗೆ ಕೆಳಗಡೆ ಒಂದು ಹೋಗಿದೆ, ಇದು ಒಂದಕ್ಕಾಯಿತು. ಈ ಪೈಪ್ ಬಂದು ಈ ಪೀಸಿಗೆ ಹೋಗಿದೆ, ಇಲ್ಲಿ ಸ್ವಲ್ಪ ಸಣ್ಣ ಪೀಸ್ ಇದೆ, ಇದು ಇಲ್ಲಿಗೆ ಹೋಗಿದೆ. ಹಾಗಾಗಿ 3 ಡೆಡ್ಲೈನ್ ತೊಗೊಂಡಿದ್ದೀವಿ ಇಲ್ಲಿ ಇಲ್ಲಿಂದಾನೆ, ಆಯಿತಾ. ಸೊ ನೋಡಿ, ಈ ಬೆಂಡ್ ಆದಮೇಲೆ ಕಾಲರ್ ಬಂದು ಒಂದು ಟೀ. ಇದು ಟೀ ನಿಮ್ಗೆ ಅವಶ್ಯಕತೆ ಇಲ್ಲ, ನಿಮ್ಗೆ ಬರೀ ಒಂದೇ ಡೆಡ್ಲೈನ್ ಸಾಕು ಅಂದರೆ ಟೀ ಬೇಡ, ಟೀ ಕ್ಯಾನ್ಸಲ್ ಮಾಡಿ ಇದೇ ಈ ಪೈಪ್ ತೊಗೊಂಡು ಈ ವಾಲ್ನ ಇಲ್ಲಿಗೆ ಸಿಗಿಸ್ಕೊಳ್ಳಿ, ಆಯಿತಾ. ಇಲ್ಲಿ ವಾಲ್ ಕಂಡ ನಾವು ಏನೇನು ಕೊಟ್ಕೊಂಡಿದ್ದೀವಿ ಅಂತಂದರೆ, ಮೋಟ್ರ್ ಆನ್ ಆದಾಗ ಸೊ ನಮಗೆ ಈ ವಾಲ್ನ ಇಲ್ಲಿ ಲಾಕ್ ಮಾಡಿದಾಗ ಹಿಂಗೆ, ಸೊ ನೀರು ಈ ಲೈನಲ್ಲಿ ಹೋಗುತ್ತೆ. ನಮ್ಗೆ ಈ ಲೈನಲ್ಲಿ ಬೇಡ ಅಂದರೆ ಈ ಲೈನಲ್ಲಿ ಹೋಗುತ್ತೆ ನೀರು. ಹಾಗಾಗಿ ಆ ಕಾರಣಕ್ಕೋಸ್ಕರ ನಾವು ವಾಲ್ಗಳನ್ನ ಹಾಕ್ಕೊಂಡಿದ್ದೀವಿ. ಸೊ ನಿಮ್ಗೆ ಯಾವ ಡೆಡ್ಲೈನಿಗೆ ನೀರು ಬೇಕೋ ಆ ಡೆಡ್ಲೈನ್ದು ವಾಲ್ ಆನ್ ಮಾಡಿಕೊಂಡು ಬಾಕಿ ಡೆಡ್ಲೈನ್ದು ಆಫ್ ಮಾಡ್ಕೊಳ್ಳಿ ವಾಲ್ನ, ಆಯಿತಾ. ನೋಡಿ, 3ಕ್ಕೂ ಅದೇ ಕಾರಣಕ್ಕೆ ನಾವಿಲ್ಲಿ ವಾಲ್ ಕೊಟ್ಕೊಂಡಿರುವಂಥದ್ದು, ಆಯಿತಾ. ಇದು ನಿಮಗೆ ಇಷ್ಟೇ ಸಿಂಪಲ್ ಇರುತ್ತೆ. ಮೋಟ್ರಿಂದ ಸೀದಾ ಬಂದು ನಾನ್ ರಿಟರ್ನ್ ವಾಲ್, ಒಂದು ಕಾಲರ್, ಒಂದು ಬೆಂಡು, ಒಂದು 2 ಇಂಚ್ ಪೈಪು, ಒಂದು ವಾಲು, ಮತ್ತು ಸೀದಾ PVC ಪೈಪು. PVC ಪೈಪ್ ಒಂದು ನೆಲದಲ್ಲಿ ಒಂದು 2 ಅಡಿ ಆಳದಲ್ಲಿ ಇದೆ. ಏನಕ್ಕೆ ಅಂತಂದರೆ ಗುಂಡಿ ಮಾಡಿ ಹೂಣಿರೋದು PVC ಪೈಪು. ಸೊ ಸ್ವಲ್ಪ ಲೈಫ್ ಜಾಸ್ತಿ ಇರುತ್ತೆ PVC ಪೈಪ್ಗಳಿಗೆ ಡೆಡ್ಲೈನ್ ಮಾಡಿ ಹೂಣಿದಾಗ. ಸೊ ಏನು ಡ್ಯಾಮೇಜ್ ಆಗಲ್ಲ ಮೇಲ್ಗಡೆದು. ಅದೇ ನೀವು ಮೇಲ್ಗಡೆ ಮಾಡ್ಕೊಂಡು ಹೋದರೆ ಬಿಸಿಲು ಮಳೆಗೆ ನೆನ್ದು PVC ಪೈಪ್ ಹೋಗುತ್ತೆ. ಹಾಗಾಗಿ 2 ಅಡಿ ಗುಂಡಿ ತೆಗೆದು ಫುಲ್ಲು
ಉದ್ದಕ್ಕೆ ಡೆಡ್ಲೈನ್ ಮಾಡಿಬಿಟ್ಟಿದ್ವಿ ಪಿ ವಿ ಸಿನ. ಸೊ ಅಲ್ಲಿ ಮುಂದೆ ನಾನು ತೋರಿಸ್ತೀನಿ ನಿಮ್ಗೆ ಯಾವ ಥರ ಡೆಡ್ಲೈನ್ನ ಮೇಲ್ ತಗೊಂಡಿದ್ದೀವಿ, ಹೆಂಗೆ ಅಲ್ಲಿ ಯಾವ ಥರ ಸಿಸ್ಟಮ್ ಇದೆ ಅಂತ ತೋರಿಸ್ತೀನಿ. ಸೊ ಇಲ್ಲಿ ಬೋರ್ವೆಲ್ ಹತ್ರ ಇರೋಂಥ ಸಿಸ್ಟಮ್ ಇದು ಸದ್ಯಕ್ಕೆ. ಮತ್ತು ನಿಮಗೆ ಇನ್ನೊಂದೇನಂದರೆ ನಾನ್ ರಿಟರ್ಬಲ್ ಹಾಕಿರೋದ್ರಿಂದ ನಿಮಗೆ ಪೈಪಲ್ಲಿ ಯಾವಾಗಲೂ ನೀರು ಸ್ಟಾಕ್ ಇರುತ್ತೆ. ಸೊ ನಿಮ್ಗೆ ಏನಾದ್ರು ಎಮರ್ಜೆನ್ಸಿ ಆಯಿತು, ಕರೆಂಟ್ ಹೋಯಿತು, ಸೊ ನಿಮಗೆ ಈಗ ಸ್ಪ್ರೇ ಮಾಡಬೇಕು, ಒಂದು 2-3 drum ನೀರು ಬೇಕು. ಸೊ ನಿಮ್ಗೆ ಎಲ್ಲೂ ನೀರು ಸಿಗಲ್ಲ, ಸುತ್ತಮುತ್ತ ಎಲ್ಲೂ ನೀರು ಇಲ್ಲ, ಕರೆಂಟ್ ಇಲ್ಲ, ಎಮರ್ಜೆನ್ಸಿಗೆ ನಿಮ್ಗೆ ಬೇಕೇ ಬೇಕು ನೀರು ಅಂದಾಗ ನೋಡಿ, ನಾನ್ ರಿಟರ್ನ್ ವಾಲಲ್ಲಿ ನೀರು ಇಲ್ಲಿ ಏನು ಉಪಯೋಗ ಅಂದರೆ ಇದು ಕ್ಲೋಸ್ ಆಗಿರುತ್ತೆ, ಇಲ್ಲಿ ನೀರು ಒಳಗಡೆ ಹೋಗೋದಿಲ್ಲ. ಹಾಗಾಗಿ ನೋಡಿ ಇಲ್ಲಿ ವಾಲ್ ಫುಲ್ಲು ಎಲ್ಲ ಲಾಕ್ ಇದೆ, ಮೋಟ್ರ್ ಅಂತೂ ಆನ್ ಮಾಡಿಲ್ಲ ನಾವೀಗ. ಈ ಮೋಟ್ರ್ ಬೇಗ ಹೆಂಗೆ ಹಾಕಿದೆ ಹಾಗೆ ಇದೆ, ಬೋರ್ವೆಲ್ದು ಬೇಗನೂ ಓಪನ್ ಮಾಡಿಲ್ಲ. ಸೊ ಆಲ್ರೆಡಿ ಮೋಟ್ರ್ ಆನ್ ಮಾಡಿ ತುಂಬ ದಿವಸ ಆಯಿತು, ಈಗ ಸದ್ಯಕ್ಕೆ ಏನು ಆನ್ ಮಾಡಿಲ್ಲ. ನೋಡಿ ಈಗ ಆನ್ ಮಾಡಿದ್ರೆ ನಿಮ್ಗೆ ತಕ್ಷಣ ನೀರು ಬರುತ್ತೆ, ಈ ನೀರು ಬಂತಲ್ಲ, ಈ ನೀರು ಬಂದು ನಿಮಗೆ ಪೈಪಲ್ಲಿ ಸ್ಟಾಕ್ ಆಗಿರುವಂಥ ನೀರು ಇದು. ನಿಮಗೆ ಎನಿ ಟೈಮ್ ಉಪಯೋಗಕ್ಕೆ ಏನೋ ಎಮರ್ಜೆನ್ಸಿಗೆ ಏನಿಲ್ಲ ಅಂತಂದ್ರೂ ಪೈಪಲ್ಲಿ ಏನು ಸ್ಟಾಕ್ ಆಗಿರುತ್ತೆ ನೀರು, ಆ ನೀರು ನಿಮ್ಗೆ ಬಂದು ಇಲ್ಲಿ ನಿಂತ್ಕೊಳ್ಳುತ್ತೆ. ನೀವು ಯಾವುದೇ ಬಳಕೆಗೆ ಬೇಕಾದರೂ ನೀರನ್ನ ನೀವು ತೊಗೋಬೋದು ಸ್ಪ್ರೇ ಮಾಡೋಕ್ಕೋ, ಸೊ ನಿಮ್ಮ ಸಣ್ಣ ಪುಟ್ಟ ಏನಾದ್ರು ಅನುಕೂಲಕ್ಕೋ, ಊಟ ಮಾಡಿದ ಕೈ ತೊಳಕ್ಕೆ, ಈ ಥರ ಸಣ್ಣ ಪುಟ್ಟ ಕೆಲಸಗಳಿಗೆ ನೀವು ಬಳಸ್ಕೋಬೋದು. ಸೊ ಇದು ಕೂಡ ನಿಮ್ಗೆ ಅನುಕೂಲ ಆಗುತ್ತೆ, ಮೋಟ್ರ್ ಆನ್ ಮಾಡಿದ್ರೆ ನಿಮಗೆ ನೀರು ಸಿಗುತ್ತೆ, ಇದೊಂದು ನಿಮಗೆ ಉಪಯೋಗ ಆಯಿತು. ಸೊ ಇಷ್ಟು ನಿಮಗೆ ಸಿಂಪಲ್ ವೇನಲ್ಲಿ ನಾನು ಹೇಳ್ಕೊಟ್ನಲ್ಲ, ಇದೇ ರೀತಿ ನೀವು ಕೂಡ ಸಿಸ್ಟಮ್ ಮಾಡಿಕೊಂಡ್ರೆ, ಸೊ ನಿಮ್ಮ ಡ್ರಿಪ್ಪಿಗಾಗಲಿ ಅಥವಾ ಜೆಟ್ ಸಿಸ್ಟಮ್ಗಾಗಲಿ ಅಥವಾ ಮೈಕ್ರೋಗಾಗಲಿ ಯಾವುದಕ್ಕಾದ್ರೂ ನೀವು ಇದೇ ಥರ ಸಿಸ್ಟಮ್ನ ಬಳಸ್ಕೋಬೋದು. ಮತ್ತು ಇನ್ನೊಂದು ಏನು ಡಿಸ್ಅಡ್ವಾಂಟೇಜ್ ಅಂತಂದರೆ, ಈ ಏನು ವಾಲ್ಗಳಿದೆಯಲ್ಲ, ಈ ವಾಲ್ಗಳು ಪ್ರೆಷರ್ ತಡೆಯೋದಿಲ್ಲ. ಸೊ ಯಾಕಂದರೆ ಅಲ್ಲಿಂದ ಕೂಡ ನೀರು ಬಂದು ನಿಂತಿರುತ್ತಲ್ಲ, ಹಾಗಾಗಿ ನೋಡಿ ಲೈಟಾಗಿ ನೀರು ಲೀಕ್ ಆಗುತ್ತೆ. ನೋಡಿ ಇಲ್ಲಿ ಇಲ್ಲಿ ಅವನ್ನ ನೀರು ಲೀಕ್ ಆಗುತ್ತೆ. ಸೊ ಅದು ಮಾಮೂಲಿ ವಾಲ್ಗಳಲ್ಲಿ ತುಂಬ ಪ್ರೆಷರ್ ತಗೊಳುತ್ತಲ್ಲ, ಅಲ್ಲಿಂದ ನೀರು ನಿಂತಿರುತ್ತಲ್ಲ, ಹಾಗಾಗಿ 4-5 drum ನೀರು ನಿಂತಿರುತ್ತೆ, ಹಾಗಾಗಿ ಪ್ರೆಷರ್ ತಡ್ಕೊಳ್ಳೋದಿಲ್ಲ, ಸ್ವಲ್ಪ ಲೀಕೇಜ್ ಬರುತ್ತೆ. ಅದೇನು ತೊಂದರೆ ಇಲ್ಲ, ನಿಮ್ಗೆ ಇಷ್ಟು ಲೀಕೇಜ್ ಆದರೂ ಕೂಡ ಏನೂ ಆಗೋದಿಲ್ಲ. ಈಗ ನಾನು ಮುಂದಕ್ಕೆ ನಿಮಗೆ ಅಲ್ಲಿ ಕರ್ಕೊಂಡೋಗಿ ತೋರಿಸ್ತೀನಿ ಯಾವ ಥರ ಟೇಕಪ್ ತೊಗೊಂಡು ಅಲ್ಲಿಂದ ನಿಮಗೆ ಡ್ರಿಪ್ ಸಿಸ್ಟಮ್ ಅಥವಾ ಮೈಕ್ರೋ ಹೇಗೆ ಮಾಡ್ಕೊಂಡಿದ್ದೀನಿ ಅಂತ ನಾನು ಮುಂದೆ ತೋರಿಸ್ಕೊಡ್ತೀನಿ. ಬನ್ನಿ ಹೋಗೋಣ ಅಲ್ಲಿಗೆ. ನೋಡಿ ಅಲ್ಲಿಂದ ನಾವು ಬಂದ್ವಿ, ಈಗ ಈ ಮೇಲೆ ತೋಟಕ್ಕೆ ಬಂದಿದ್ವಿ. ಇಲ್ಲಿ ಯಾವ ಥರ ಮೇಲ್ಗಡೆ ತಗೊಂಡಿದ್ದೀವಿ ಅಂತ ನಿಮಗೆ ಎಕ್ಸಾಂಪಲ್ ಕೊಡ್ತೀನಿ. ನೋಡಿ ಡೆಡ್ ಲೈನು ಆ ಕಡೆಯಿಂದ ಬಂದಿದೆ, ಸೀದಾ ಹಿಂಗೆ ಮುಂದೆ ಕಂಟಿನ್ಯೂ ಆಗಿದೆ. ಸೊ ಇದು ಫಸ್ಟ್ನೇದು ಇದು. ಸೊ ಇಲ್ಲಿ ಡ್ರಿಪ್ ಮಾಡಿದ್ದೀವಿ ನಾವು ಹಿಂಗೆ. ಸೊ ಇಲ್ಲಿ ಏನು ಡೆಡ್ ಲೈನ್ ಇದೆಯಲ್ಲ, ಡೆಡ್ ಲೈನಲ್ಲಿ ಮೊದಲಿ 2 inch ಪೈಪ್ ಕಟ್ ಮಾಡಿ ಒಂದು ಟೀ ತೊಗೊಂಡಿದ್ದೀವಿ. ಟೀ ಅಂದರೆ ಒಂದು ಟೇಕಪ್ ಥರ, ಟೀ ಈ ಕಡೆಗೆ ಹೋಗುತ್ತೆ, ಈ ಕಡೆಗೆ ಹೋಗುತ್ತೆ, ಮತ್ತು ಮೇಲೊಂದು ಬರುತ್ತೆ, ಈ ಥರ ತೊಗೊಂಡು ಅದ್ರ ಮೇಲಿಂದ ಒಂದು 2 inch ಪೈಪ್ನ ಒಂದು ಇಷ್ಟುದ್ದ ಒಂದು 2-3 inch ಪೈಪ್ ತೊಗೊಂಡು ಅದ್ರ ಮೇಲ್ಗಡೆ ಥ್ರೆಡೆಡ್ ಕಾಲರ್ ಕೊಟ್ಟಿದ್ದೀವಿ. ಥ್ರೆಡೆಡ್ ಕಾಲರ್ ಯಾವ ಥರ ಅಂತಂದರೆ ನೋಡಿ, ಈ ಥರ ಇಲ್ಲಿ ಕಾಣ್ತಾ ಇದೆಯಲ್ಲ ನಿಮಗೆ, ಇದು ಎಕ್ಸಾಂಪಲ್ ತೋರಿಸ್ತಾಯಿದ್ದೀನಿ ಅಷ್ಟೇ. ಈ ಕಡೆ ಥ್ರೆಡ್ ಇರುತ್ತೆ, ಇಲ್ಲಿ ಏನು ಇದು ಸ್ಪ್ರಿಂಕ್ಲರ್ ಪೈಪ್ದು ಕಾಣ್ತಾ ಇದೆಯಲ್ಲ, ಅದೇ ತೋರಿಸ್ತೀನಿ, ಟೈಟಾಗಿ ಕೂತಿದೆ ಇದು. ಸೊ ಈ ಥರ ಒಂದು ಅಸೆಂಬ್ಲಿ ಸಿಗುತ್ತೆ ನಿಮಗೆ, ಎಲ್ಲ ಲಾಕ್ ಸಿಸ್ಟಮ್ದು ಎಲ್ಲ ಹಾರ್ಡ್ವೇರ್ ಶಾಪಲ್ಲಿ ಸಿಗುತ್ತೆ. ಸೊ ಇದನ್ನು ನಿನ್ನೆ ನಿಮಗೆ ನೆನ್ನೆ ಏನು ವೀಡಿಯೋ ಹಾಕಿದ್ದೀವಿ ಆ ವೀಡಿಯೋದಲ್ಲಿ ನಾನು ಇದನ್ನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಸೊ ಆ ವೀಡಿಯೋ ನಿಮಗೆ ಡಿಸ್ಕ್ರಿಪ್ಷನ್ ಲಿಂಕ್ ಆಗಿರ್ತೀನಿ ಇದು ಯಾವ ಥರ ಅಂತ. ಸೊ ಅದನ್ನು ನೋಡಿಕೊಂಡ್ರೆ ನಿಮ್ಗೆ ಇಲ್ಲಿ ಯಾವ ಥರ ನಾವು ಮೇಲ್ ತೊಗೊಂಡಿದ್ದೀವಿ ಅಂತ ಗೊತ್ತಾಗುತ್ತೆ. ಸೊ ಈ ಥರ ತೊಗೊಂಡು ನೋಡಿ, ಇಲ್ಲಿ ಏನು ನಮ್ಮದು ಡ್ರಿಪ್ ಸಿಸ್ಟಮ್ ಇದೆಯಲ್ಲ, ಸಿಂಪಲ್ ಡ್ರಿಪ್ ಸಿಸ್ಟಮು. ಸೊ ಇದನ್ನು ಇಲ್ಲಿ ಹಿಂಗೆ ಹಾಕ್ಕೊಂಡು ಲಾಕ್ ಸಿಸ್ಟಮ್ ಇದೆಯಲ್ಲ ನೋಡಿ, ಇಷ್ಟೇ ಸಿಂಪಲ್ಲು. ಸೊ ಇದನ್ನು ನಾವು ಯಾವ ರೀತಿ ಡ್ರಿಪ್ನ ಹೆಂಗೆ ಮಾಡಿದ್ದೀವಿ ಅಂತ ನಿಮಗೆ ನಾನು ಹಿಂದಿನ ವೀಡಿಯೋದಲ್ಲಿ ಹಾಕಿದ್ದೀನಿ. ಸೊ ಆ ವೀಡಿಯೋ ವೀಡಿಯೋ ಲಿಂಕ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ. ಸೊ ಇದು ಬಂದು ಇವತ್ತಿಂದ ಒಂದು ವೀಡಿಯೋ. ಸೊ ಬೋರ್ವೆಲಿಂದ ಹೆಂಗೆ ತೊಗೊಂಡು ಪೈಪ್ ತೊಗೊಂಡು ಸೊ ಡ್ರಿಪ್ನ ಯಾವ ರೀತಿ ಮಾಡಿದ್ದೀವಿ ಅನ್ನೋ ಒಂದು ವೀಡಿಯೋ ಇದು. ಸೊ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕೆಳಗಡೆ ಕಮೆಂಟ್ ಮಾಡಿ. ಸೊ ಆದಷ್ಟು ಬೇರೆ ಥರದ ವೀಡಿಯೋಗಳನ್ನ ತಿಳಿಸ್ಕೊಡ್ತಾ ಇರ್ತೀವಿ. ಹಾಗೆ ಈ ವೀಡಿಯೋ ನೋಡಿದಂತೆ ಎಲ್ಲರೂ ಕೂಡ ಧನ್ಯವಾದಗಳು. ಈ ವೀಡಿಯೋನ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ, ಮರೆಯದೇನೆ ಸಬ್ಸ್ಕ್ರೈಬ್ ಮಾಡಿ. ಹಾಗಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.